ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ರಾಮದಾಸ್ ಅವರು ಕೈ ಮುಗಿದು ವಿವಾದ ಮಾಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ವಿವಾದ ಏಕಾಯಿತು ಹೇಗೆ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾ ನೋಡಿ ದೂರನ್ನ ಕೊಟ್ಟಿದ್ದೇನೆ ಇದರಲ್ಲಿ ಲೋಪ ಇದ್ದರೆ ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಸಿಎಂ ಬಸವರಾಜ ಬೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಈ ರೀತಿಯಾಗಿ ತಪ್ಪಾಗಿದ್ರೆ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಶಾಸಕರು ಈ ಪತ್ರದಲ್ಲಿ ತಿಳಿಸಿದ್ದಾರೆ ತಜ್ಞರ ಸಮಿತಿ ರಚಿಸಿ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳುವಂತೆ ಮನವಿಯನ್ನ ಕೂಡ ಮಾಡಿದ್ದಾರೆ ತಪ್ಪಾಗಿದ್ರೆ ಹೊರದಾಕಿ ಅದರ ಖರ್ಚು ನಾನು ಕಟ್ಟಿಕೊಳ್ಳತೀನಿ ವಿವಾದ ಮಾಡುತ್ತಿರುವವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ನ್ಯೂಸ್ ಫಸ್ಟ್ ಗೆ ಶಾಸಕ ರಾಮದಾಸ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಕುರಿತು ಶಾಸಕ ರಾಮದಾಸ್ ಜೊತೆ ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ಮಾತುಕತೆ ನಡೆಸಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಬಸ್ ನಿಲ್ದಾಣ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಿದೆ ಆ ವಿವಾದದ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕುರಿತಂತೆ ಸ್ಥಳೀಯ ಶಾಸಕರಾದಂತ ಎಸ್ ಎ ರಾಮದಾಸ್ ಅವರು ನಮ್ಮ ಜೊತೆ ಇದ್ದಾರೆ ನಾನು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಒಂದು ಬಸ್ ನಿಲ್ದಾಣ ಯಾಕಿಷ್ಟು ವಿವಾದ ಅದು ನನಗೆ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಅದು ಬಂತು ಅಂತ ಗೊತ್ತಾದ ತಕ್ಷಣನೇ ಪೊಲೀಸ್ ಆಯುಕ್ತರು ಯಾರಿದ್ದಾರೆ ಅವರಿಗೆ ನಾನು ಒಂದು ಮನವಿ ಮಾಡಿದ್ವಿ ಯಾರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಯಾರು ಸಮಾಜವನ್ನು ಒಡೆಯುವಂಥ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಇದನ್ನು ನಿಮ್ಮ ಸೈಬರ್ ಕ್ರೈಮ್ನಿಂದ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನು ನಾನು ಆವಾಗಲೇ ಮಾಡಿದೆ ಅದೇ ದಿವಸ ಮಾಡಿದ್ದೀನಿ ಎರಡನೇದು ಇದು ವಿವಾದ ಆಯಿತು ಅಂತ ಗೊತ್ತಾದ ತಕ್ಷಣದಲ್ಲೇ ನನ್ನ ಉದ್ದೇಶ ಇದ್ದಿದ್ದು ಮೈಸೂರಿನ ಅರಮನೆ ಮಾದರಿಯಲ್ಲಿ ಒಂದು ಹೆರಿಟೇಜ್ ಆಗಿರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸುಮಾರು 12 ಬಸ್ ನಿಲ್ದಾಣಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕೇಳ್ತಾ ಇದ್ವಿ ಇಲ್ಲಿ JSS ಕಾಲೇಜ್ ಮಕ್ಕಳುಗಳು ನಿರಂತರವಾಗಿ ಸಮಸ್ಯೆಗಳಿದ್ದರು ನಂಜನಗೂಡಿಗೆ ಹೋಗುವ ಸಮಸ್ಯೆ ಇತ್ತು ಈ ಉದ್ದೇಶಕ್ಕೋಸ್ಕರವಾಗಿ ಅಲ್ಲಿ ನಾವು ಅದನ್ನು ಪ್ರಾರಂಭವನ್ನು ಮಾಡಿದ್ವಿ ಅದರ ಜೊತೆಯಲ್ಲೇ ನಾವು ಈ ಒಂದು ವ್ಯವಸ್ಥೆ ಏನಿತ್ತೋ ಅದಕ್ಕೆ ಸಂಬಂಧಪಟ್ಟಾಗೆ ವಿವಾದ ಆದದ್ರಿಂದನೇ ನಾನು ರಾಜ್ಯದ ಅಧ್ಯಕ್ಷರಿಗೂ ಕೂಡ ಒಂದು ಪತ್ರವನ್ನು ಬರೆದೆ ಅದಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿಯನ್ನು ಮಾಡಿ ಒಂದು ಪತ್ರವನ್ನು ಬರೆದಿದ್ದೀನಿ ದಯವಿಟ್ಟು ಇದರಲ್ಲಿ ವಿವಾದ ಏನಾದರೂ ಇದೆ ಅನ್ನೋದಾದರೆ ದಯವಿಟ್ಟು ಒಂದು ತಜ್ಞರ ಸಮಿತಿಯನ್ನು ಕಳಿಸ್ಕೊಡಿ ಅವರದನ್ನು ನೋಡಿ ಅಕಸ್ಮಾತ್ ಏನಾದರೂ ಅದು ತಪ್ಪಾಗಿದೆ ಅಂತ ಏನಾದರೂ ಅಂದರೆ ಅದನ್ನು ಕ್ಷಮೆಯನ್ನು ನಾನು ಕೇಳ್ತೀನಿ ಜೊತೆಗೆ ನೀವೇ ಅದನ್ನು ಒಡಿಸಾಕ್ಬಿಡಿ ಆ ಖರ್ಚಾಗುತ್ತಲ್ಲ ಅದನ್ನು ನಾನು ಸಂಬಳದಲ್ಲಿ ನಾನು ಕಟ್ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೀನಿ ಹೊರತು ಅದರಲ್ಲಿ ಯಾವುದೇ ವಿವಾದ ಆಗಲಿ ಇನ್ನೊಂದಾಗಲಿ ಸೃಷ್ಟಿಸುವಂಥದ್ದಲ್ಲ ಒಂದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾದದ್ದು ಒಂದೇ ವಿಚಾರ ಇದೆ ನಾನು ಜೀವನದಲ್ಲಿ ಒಂದ್ಸಲ ಯೋಚನೆ ಮಾಡ್ತೀನಿ ಯಾವುದು ಕೆಲಸಗಳನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹಾಗಾಗಿ ಇವತ್ತು ಇಂಥ ಒಂದು ಸಮಸ್ಯೆಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಯಾರೇ ಆಗಿರ್ಬೋದು ಅದರ ಬಗ್ಗೆ ಕ್ರಮ ಕೈಗೊಳ್ಳಿ ನಾನೇನಾದ್ರೂ ತಪ್ಪು ಅದರಲ್ಲಿ ಮಾಡಿದರೆ ಆ ತಜ್ಞರ ಸಮಿತಿ ಹೇಳಿದ್ರೆ ಅದನ್ನು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಆಗಲೇ ಹೇಳಿದಾಗೆ ಅದ್ರ ಖರ್ಚು ಏನಾಗ್ಬೋದು ಅಂತ ಪ್ರಶ್ನೆ ಬಂದರೆ ನಾನು ಸಂಬಳದಲ್ಲಿ ಕಟ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ ಹಾಗಾಗಿ ಸಾರ್ವಜನಿಕರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನನ್ನ ಜೀವನದಲ್ಲಿ ಒಂದು ಆಸೆಗಳಿದೆ ಒಂದಷ್ಟು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಬೇಕನ್ನುವಂಥದ್ದು ಆ ದೃಷ್ಟಿಯಿಂದನೇ ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿರುವಂತಹ ಎಲ್ಲರಿಗೂ ಬೋರ್ವೆಲ್ ರಹಿತವಾದಂಥ ಕ್ಷೇತ್ರವನ್ನು ಮಾಡಬೇಕನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಇವತ್ತು ಕಬಿನಿಗೆ ಭೇಟಿಯನ್ನು ಕೊಡ್ತಾ ಇದ್ದೀವಿ 2 ಅಥವಾ 3 ತಿಂಗಳ ಒಳಗೆ ನಮ್ಮ ಕ್ಷೇತ್ರದಲ್ಲಿದ್ದಂಥ 584 ಬೋರ್ವೆಲ್ಗಳಲ್ಲಿ ಈಗಾಗಲೇ 400 ಬೋರ್ವೆಲ್ ಮುಚ್ಚಿದ್ದಾರೆ ಉಳಿದಂಥ ಎಲ್ಲ ಬೋರ್ವೆಲ್ಗಳನ್ನು ಕೂಡ ನಾವು ಪಾರ್ಕ್ಗೆ ಕನೆಕ್ಟ್ ಮಾಡ್ತೀವಿ ಎಲ್ಲ ಮನೆಗೂ ಕೂಡ ಸರ್ಫೇಸ್ ವಾಟರ್ ಕೊಡುವಂಥ ಒಂದು ಕಲ್ಪನೆಯನ್ನು ಜಾರಿಗೆ ತರ್ತೀವಿ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಅಧ್ಯಕ್ಷ ಅದರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆಯನ್ನು ಕೇಳ್ತೇನೆ ಒಡೆದಾಕಿ ಅಂತ ಸರ್ಕಾರಕ್ಕೆ ಹೇಳಿದ್ದೀನಿ ಅದಲ್ಲದೇ ಅದ್ರ ಖರ್ಚನ್ನು ಕೂಡ ನಾನೇ ಕಟ್ಕೊಡ್ತೀನಿ ನಾನು ಕೇಳಿರೋದು ವಿವಾದ ಆಗಿರೋದು ಸರಿ ಇಲ್ಲ ಅದರಲ್ಲಿ ಏನಾದರೂ ಕೂಡ ತಪ್ಪಾಗಿದ್ದರೆ ಅದನ್ನು ನಾನು ಕ್ಷಮೆ ಕೇಳ್ತೀನಿ ಅದರಲ್ಲಿ ಏನಾದ್ರು ತಪ್ಪಾಗಿದ್ದರೆ ನೀವೇ ವರದಿ ಬಂದ ನಂತರದಲ್ಲಿ ಅದನ್ನು ಒಡೆದಾಕ್ಬೋದು ಅನ್ನುವಂಥ ಎಲ್ಲ ವಿಚಾರವನ್ನು ಕೂಡ ಮನವಿ ಮಾಡಿದ್ದೀನಿ ಅದನ್ನು ನಾವು KRDL ಕೊಟ್ಟಿದ್ದೀವಿ ಅವ್ರ ಕಾನೂನು ಪ್ರಕಾರದಲ್ಲಿ ಏನಿದೆಯೋ ಅದನ್ನು ಮಾಡ್ತಾರೆ ಓಕೆ ಥ್ಯಾಂಕ್ ಯು ಸರ್ ವರಿಷ್ಠ ಶಾಸಕ ಎಸ್ ಎ ರಾಮದಾಸ್ ಅವರ ಮಾತುಗಳು ಬಸ್ ನಿಲ್ದಾಣದ ಖರ್ಚು ವೆಚ್ಚವನ್ನು ಒಂದು ವೇಳೆ ಅದು ತಪ್ಪಾಗಿದ್ರೆ ಅದನ್ನು ಒಡೆದು ಹಾಕ್ಲಿ ಅದಕ್ಕೆ ನಾವೇ ನನ್ನ ಸಂಬಳದಲ್ಲಿ ನಾನು ಹಣವನ್ನು ಕೊಡ್ತೀನಿ ಎಂಬ ಮಾತುಗಳನ್ನು ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ರವಿ ಪಾಂಡವಪುರ ನ್ಯೂಸ್ ಫಸ್ಟ್ ಮೈಸೂರು ಈಗ ಈ ಒಂದು ಗುಂಬಜ್ ಮಾದರಿಯ ಬಸ್ ನಿಲ್ದಾಣದ ವಿಚಾರವಾಗಿ ಸ್ವಪಕ್ಷದಲ್ಲೇ ಒಬ್ಬರು ಸಂಸದರು ಹಾಗೂ ಶಾಸಕರ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಒಂದು ಕಡೆ ಸಂಸದರು ಕೊಟ್ಟಂತಹ ಗಡುವು ಇವತ್ತಿಗೆ ಮುಕ್ತಾಯ ಆಗಿದೆ ಜೊತೆಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅದು ಕೂಡ ನೋಟಿಸನ್ನು ಸರ್ವ್ ಮಾಡಿತ್ತು ಅದಕ್ಕೂ ಕೂಡ ಇನ್ನೂ ಕಾಲಾವಕಾಶ ಇದೆ ಆದರೆ ಅಚಾನಕ್ ಆಗಿ ಈ ರೋಡ್ನಲ್ಲಿ ಈ ಒಂದು ಬಸ್ ನಿಲ್ದಾಣ ಬಂದಿದ್ದು ಹೇಗೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಆದರೆ ಶಾಸಕರು ಹೇಳುವಂತೆ ಇಲ್ಲೇನೋ ತಪ್ಪಾಗಿದ್ದರೆ ಅದನ್ನು ನಾನು ಅಂದರೆ ವೈಯಕ್ತಿಕ ಖರ್ಚಿನಿಂದ ಅದನ್ನು ನಾನು ಅದನ್ನು ನಿಭಾಯಿಸ್ಕೊಳ್ತೀನಿ ಅದನ್ನು ಬೇಕಾದ್ರೆ ಹೊಡೆದಾಕಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ವಿವಾದ ತಾರಕಕ್ಕೆ ಇರ್ತಾ ಇದೆ ದಿನದಿಂದ ದಿನಕ್ಕೆ ಈ ವಿಚಾರ ತನಿಖೆ ಆಗಬೇಕು ಒಂದು ಕಮಿಟಿ ರಚನೆ ಮಾಡಿ ತಪ್ಪು ಯಾರ್ದಿದೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ
ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಹಾಗೂ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಪತ್ರವನ್ನು ಬರೆದಾರೆ, ಕೈ ಮುಗಿದು ಬೇಡ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ವಿವಾದ ಮಾಡೋದು ಬೇಡ ಅಂತ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.